ರಾಜ್ಯ ರಾಜಕಾರಣದಲ್ಲಿ ಲಿಂಗಾಯತರ ವಾಕ್ ಸಮರವೇ ಕಂಡುಬರ್ತಾ ಇದೆ. ಜಗದೀಶ್ ಶೆಟ್ಟರ್ ಬಿಎಸ್ವೈ ವಾಕ್ ದಾಳಿ ನಡೆಸಿದ್ದಾರೆ. ಲಿಂಗಾಯತರನ್ನ ನಾಯಕತ್ವ ಹೊರಗಿಟ್ಟು ಬಿಜೆಪಿ ಸರ್ಕಾರ ರಚಿಸಲು ಬಿಜೆಪಿ ಯತ್ನ ಮಾಡುತ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶೆಟ್ಟರ್ ವರ್ಸಸ್ ಬಿಎಸ್ವೈ ನಡುವೆ ವಾಕ್ ಸಮರ ನಡೆದಿದೆ. ಜಗದೀಶ್ ಶೆಟ್ಟರ್ ಮತ್ತು ಸವದಿ ವಿರುದ್ಧ ಬಿಎಸ್ವೈ ಗರಂ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಯಡಿಯೂರಪ್ಪ ಕಿಡಿ ನುಡಿ ವ್ಯಕ್ತಪಡಿಸಿದ್ದಾರೆ. ಶೆಟ್ಟರ್ ಬಿಜೆಪಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದನ್ನ ಇದೀಗ ಬಿಎಸ್ ಯಡಿಯೂರಪ್ಪನವರು ಕೆಂಡಕಾರ್ತಾ ಇದ್ದಾರೆ. ಜಂಪಿಂಗ್ ಸ್ಟಾರ್ ಗಳು ಅಂತ ಕೆಂಡಕಾರಿರುವಂತದ್ದು ಜಗದೀಶ್ ಶೆಟ್ಟರ್ ಮತ್ತು ಸವದಿ ವಿರುದ್ಧ ಬಿಎಸ್ವೈ ಗರಂ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಸವದಿ ಹೇಳಿಕೆಗಳು ಇದೀಗ ಬಿಎಸ್ ಯಡಿಯೂರಪ್ಪನವರ ಕಣ್ಣು ಕೆಂಪಗಾಗಿಸಿವೆ. ರಾಜ್ಯದಲ್ಲಿ ಬಿಜೆಪಿಯ ಬಹುಮತ ಬರುವುದು ನಿಶ್ಚಿತ. ಅವರು ಯಾರು ಏನೇ ಮಾತಾಡಿದರೂ ಕೂಡ ಡೋಂಟ್ ಕೇರ್. ಜಂಪಿಂಗ್ ಸ್ಟಾರ್ ವಿರುದ್ಧ ಮಾಜಿ ಸಿಎಂ ವಾಗ್ದಾಳಿ ನಡೆಸಿರುವಂತದ್ದು. ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ, ಈ ಬಾರಿ ನಾವೇ ಅಧಿಕಾರಕ್ಕೆ ಬರ್ತೀವಿ. ಯಾದಗಿರಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹೌದೌದು, ಜಗದೀಶ್ ಶೆಟ್ಟರ್ ಯಾಕೆ ತಲೆ ಕೆಡಿಸ್ಕೊಂತಾರೆ? ಅವ್ರು ಕಾಂಗ್ರೆಸ್ಗೆ ಹೋಗೋಗಿದೆಯಲ್ಲ, ಈಗ ಯಾಕೆ ತಲೆ ಕೆಡಿಸ್ಕೊಂತಾರೆ? ಅವರು ಬಿಜೆಪಿ ನಮ್ಗೇನು ಮಾಡಬೇಕು ಅಂತ ಗೊತ್ತಿದೆ, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಗೊತ್ತಿದೆ, ಬಹುಮತ ತಗೊಳ್ಳೋದು ನಿಶ್ಚಿತ, ನಾವು ಸರ್ಕಾರ ರಚನೆ ಮಾಡ್ತೇವೆ ನಾವು. ಸರಿ, ಯಾರು ಯಾವುದೇ ರೀತಿ ಈ ರೀತಿ ಮಾತುಗಳನ್ನ ಆಡೋದನ್ನು ನಾನು ಒಪ್ಪೋದಿಲ್ಲ. ಯಾರು ಈ ಥರ ಮಾತಾಡಬಾರದು. ಹೌದೌದು, ಜಗದೀಶ್ ಶೆಟ್ಟರ್ ಯಾಕೆ ತಲೆ ಕೆಡಿಸ್ಕೊಂತಾರೆ? ಅವ್ರು ಕಾಂಗ್ರೆಸ್ಗೆ ಹೋಗೋಗಿದೆಯಲ್ಲ, ಈಗ ಯಾಕೆ ತಲೆ ಕೆಡಿಸ್ಕೊಂತಾರೆ? ಅವರು ಬಿಜೆಪಿ ನಮ್ಗೇನು ಮಾಡಬೇಕು ಅಂತ ಗೊತ್ತಿದೆ, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಗೊತ್ತಿದೆ, ಬಹುಮತ ತಗೊಳ್ಳೋದು ನಿಶ್ಚಿತ, ನಾವು ಸರ್ಕಾರ ರಚನೆ ಮಾಡ್ತೇವೆ ನಾವು. ಸರಿ, ಯಾರು ಯಾವ